हाय वेलकम टू शिक्षण शक्ति स्पर्धा क्रिएटिव कोचिंग सेंटर शिवमोग्गा इंदिन तरगतियल्ली नावु मुरारजी देसाई प्रवेश परीक्षे 2019ने सालिन प्रश्न पत्रिकेयन्नु सॉल्व माड्ता इद्दीवि इंदिन तरगतियल्ली मेंटल एबिलिटी अंत हेळि मानसिक सामर्थ्य ಇದು 10 ಪ್ರಶ್ನೆಗಳು ಇರ್ತವೆ 10 ಅಂಕಗಳು ಇರ್ತವೆ ಒಂದು ಪ್ರಶ್ನೆಗೆ ಒಂದು ಅಂಕ ಇರುತ್ತೆ ಹಾಗಾದ್ರೆ ಮೊದಲನೇ ಪ್ರಶ್ನೆ ನೋಡೋಣ BAT ಬ್ಯಾಟ್ ಅನ್ನು 2120 ಎಂದು ಬರೆದರೆ POT ಪಾಟ್ ಅನ್ನು ಹೀಗೆ ಬರೆಯುವುದು ಅಂತ ಕೊಟ್ಟಿದ್ದಾರೆ ಇಫ್ ಬ್ಯಾಟ್ ಕ್ಯಾನ್ ಬಿ ರಿಟನ್ ಆಸ್ 2,1,20 then pot can be written as ಅಂತ ಕೊಟ್ಟಿದ್ದಾರೆ ಆಲ್ಫಾಬೆಟಿಕ್ ಸೀರೀಸ್ ಯಾವುದೇ ಕ್ವೆಶ್ಚನ್ ಬರಲಿ ಅವಾಗ ಫಸ್ಟ್ ABCD ಬರ್ಕೊಂಬೇಕು ದ ABCD ಬರ್ಕೊಂಬೇಕು A ಇಂದ M ವರೆಗೂ ಡೈರೆಕ್ಟ್ ಬರ್ಕೊಂಡು M ಕೆಳಗೆ N O P Q R S up to Z ತನಕ ಬರ್ಕೊಂಬೇಕು ಇದರಲ್ಲಿ ಇನ್ನೊಂದು ರೀತಿ ಬರ್ಕೊಂಬೇಕು ನಂಬರ್ಸ್ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು 1 2 3 4 5 6 13 ತನಕ M ತನಕ 13 ಆಗುತ್ತೆ ಅದರ ಕೆಳಗಡೆ N 14 15 16 up to 26 तक बरक प्रश्न ये रीत आराम सालव नम प्रश्न नो बैट बरदारे अंत बैट बी अब्सर्व अल्फाबेट अल्फाबेट एर बरतार सरी नेक्स्ट ऐन एस्ट बरुद्ध सरी नेक्स्ट टी टी नो TS ने अक्षर एस्ने अल्फाबेट 20th अल्फाबेट आगे 20 अंत आलरे को रीति को अब फस्ट अर्थ आगे या प्रश्न यीति आंसर कदे रीति बरते 2,120 आमेंगे पी ओ टी की नो पी 16th अल्फाबेट 16 आक्स्ट ओ कटे ओ इन 15th वन 15th अल्फाबेट ओ आयतु नेक्स्ट टी 20 इदे टी 20 टर्म आयतु हागाद्रे नम्म उत्तर एनागुत्ते 16,15,20 इदु नम्म सरी उत्तर नेक्स्ट भाग्य इज इक्वल टू 44 एंदु बरेदरे राधा हीगे बरेयबहुदु अंत इदे इफ वी राइट भाग्य इज इक्वल टू 44 देन वी कैन राइट राधा एज अंत कोट्टिद्दारे फस्ट प्रॉब्लम डायरेक्ट को बैटली बी गे टू को ए गे वन को टी गो 20 डायरेक्ट को एला कूड़ी को ट्रिक्स गुक नोड़ फस्ट भाग्य फस्ट बी बी एस्टने अक्षर बी एरने अक्षर एरने अल्फाबेट नेक्स्ट हेच्चिदे हेच्चेस्टने दो 8 नेक्स्ट ए वन आगुत्ते जी जी इज 7th लेटर 7 आयतु वाई 25th लेटर 25 आयतु ए 1 इदष्टु कूड नोडी 2 प्लस 8 प्लस 1 प्लस 7 प्लस 25 प्लस 1 2 प्लस 8 10 आयतु 10 प्लस 1 11 आयतु 11 प्लस 7 18 18 प्लस 1 19 19 प्लस 25 44 44 नेक्स्ट को राधा को नो आर डायरेक्ट आगे ऐड वन बै वन बै वन हाकोड़ी आराम कैलकुलेट आराम काउंट मिस आंसर तपा चांस नम उत्तर 32 नेक्स्ट क्वेश्चन इंग्लिश अक्षर जेड निंद ए वरेगे एणिके 15ने स्थानदल्ली बरुव अक्षर अंत कोट्टिद्दारे द लेटर दट कम्स इन द 15th प्लेस वेन वि कौंट द इंग्लिश आल्फाबेट्स फ्रम जेड टू ए अंत कोट्टिद्दारे एल्लू प्रॉब्लम्स
ಆಲ್ಫಾಬೆಟಿಕ್ ಸೀರೀಸ್ ಅಲ್ಲೇ ಬರ್ದಿರ್ತಾರೆ ಫಸ್ಟ್ ನೇಮ್ ಏನು ಮಾಡಬೇಕು ಮೆಂಟಲ್ಲಿ ರಿಲೇಟಿವ್ ಟ್ರೇಸ್ ಮಾಡೋಕ್ಕಿಂತ ಮುಂಚೆ ಎ ಬಿ ಸಿ ಡಿ ಬರ್ಕೊಳ್ಳಿ ಎ ಬಿ ಸಿ ಡಿ 1 ಟು ಝೆಡ್ ಎ ಟು ಝೆಡ್ ಬರ್ಕೊಳ್ಳಿ 1 ಟು 26 ನಂಬರ್ ಹಾಕೊಳ್ಳಿ ಈಸಿಯಾಗಿ ಸಾಲ್ವ್ ಮಾಡಬಹುದು ಇದರಲ್ಲಿ ನೋಡಿ ಝೆಡ್ ಇಂದ ಎ ವರೆಗೆ ಅಂದ್ರೆ ಉಲ್ಟಾ ಎಣಿಸ್ಕೊಂಡು ಬಂದಾಗ ಝೆಡ್ ಇಂದ ನಾವು ಕೌಂಟ್ ಮಾಡ್ತಾ ಬಂದಾಗ 15ನೇ ಪ್ಲೇಸ್ ಅಲ್ಲಿ ಯಾವ್ದು ಬರುತ್ತೆ ಅಂತ ಕೇಳಿದ್ದಾರೆ ಇಲ್ಲಿಂದ ಕೌಂಟ್ ಮಾಡಿ 1 2 3 4 5 6 7 8 9 10 11 12 13 14 15 15ನೇ ಪ್ಲೇಸ್ ಅಲ್ಲಿ ಕೆ ಆಗುತ್ತೆ ಕೆ ಇಸ್ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶ್ಚನ್ ಟಾಪ್ ಅನ್ನು TPOS ಎಂದು ಬರೆದರೆ ಡಿಆರ್ DEAR ಅನ್ನು ಹೀಗೆ ಬರೆಯಬಹುದು ಅಂತ ಕೊಟ್ಟಿದ್ದಾರೆ ಇಫ್ ವಿ ರೈಟ್ STOP ಸ್ಟಾಪ್ ಆಸ್ TPOS ದೆನ್ we can write dear as ಅಂತ ಕೊಟ್ಟಿದ್ದಾರೆ ನಾವು ಫಸ್ಟ್ ಸೆಕೆಂಡ್ ಪ್ರಾಬ್ಲಮ್ಸ್ ಎಲ್ಲ ನೋಡ್ತಾ ಬಂದ್ವಿ ಇಲ್ಲಿ ಎಸ್ ಅಂದ್ರೆ ಎಷ್ಟನೇ ಅಕ್ಷರ ಅಂತ ಕೊಟ್ಟಿಲ್ಲ ಯಾಕಂದ್ರೆ ನಂಬರ್ಸ್ ಕೊಟ್ಟಿಲ್ಲ ಅದು ಬಿಡಿ ನೆಕ್ಸ್ಟ್ ಇನ್ನೊಂದು ರೀತಿಯಲ್ಲಿ ನೋಡಿದ್ವಿ ಅಪೋಸಿಟ್ ಅಕ್ಷರಗಳು ಕೊಡ್ತಾರೆ ತುಂಬಾ ಇವಾಗ ಎಲ್ ಜಾಗದಲ್ಲಿ ಓ ಕೊಡ್ತಾರೆ ಈ ಜಾಗದಲ್ಲಿ ಆರ್ ಆ ಜಾಗದಲ್ಲಿ ಈ ತರನು ಕೊಡ್ತಾರೆ ಅಬ್ಸರ್ವ್ ಮಾಡಬೇಕು ಈ ಪ್ರಶ್ನೆಯಲ್ಲಿ ಯಾವುದೇ ಅಕ್ಷರಗಳು ಇಲ್ಲಿ ಬರ್ತಾ ಇಲ್ಲ ಹಾಗಾದ್ರೆ ಇದು ಸ್ವಲ್ಪ ಚೇಂಜ್ ಇದೆ ಅಂತ ಅರ್ಥ ಏನ್ ಚೇಂಜ್ ಇದೆ ಅಂದ್ರ ಅಂತ ಹೇಳಿದ್ರೆ ಇದರಲ್ಲಿ STOP ಅನ್ನು TPOS ಅಂತ ಬರ್ದಿದ್ದಾರೆ ಇದು ಅಬ್ಸರ್ವ್ ಮಾಡಿ ಇಲ್ಲಿ ಯಾವ ಯಾವ ಆಲ್ಫಾಬೆಟ್ಸ್ ಇದೆಯೋ ಇಲ್ಲೂ ಸೇಮ್ ಆಲ್ಫಾಬೆಟ್ಸ್ ಇದೆ ಆದ್ರೆ ಪ್ಲೇಸ್ಮೆಂಟ್ ಚೇಂಜ್ ಆಗಿದೆ ಪ್ಲೇಸ್ ಯಾವ್ಯಾವ ಚೇಂಜ್ ಆಗಿದೆ ಇಲ್ಲಿ ನೋಡಿ ಪಿ ಇಲ್ಲಿಂದ ಇಲ್ಲಿಗೆ ಬಂದಿದೆ ನೆಕ್ಸ್ಟ್ ಎಸ್ ಇಲ್ಲಿಂದ ಇಲ್ಲಿಗೆ ಹೋಗಿದೆ ಟಿ ಇಲ್ಲಿಂದ ಇಲ್ಲಿಗೆ ಬಂದಿದೆ ಓ ಹೇಗೆ ಹಾಗೆ ಆಸ್ ಇಟ್ ಇಸ್ ಇದೆ ನಾವೇನ್ ಮಾಡಬೇಕು ನೆಕ್ಸ್ಟ್ ಡಿ EAR DR ಕೊಟ್ಟಿದ್ದಾರೆ ಇದಕ್ಕೂ ಹೇಗೆ ಪ್ಲೇಸ್ಮೆಂಟ್ ಆಗಿದೆಯೋ ಹಾಗೆ ಪ್ಲೇಸ್ ಮಾಡಬೇಕು ಇಲ್ಲಿ ಈ ಪ್ಲೇಸ್ ಗೆ ಬರುತ್ತೆ ನೆಕ್ಸ್ಟ್ ಎಸ್ ಏನಾಗುತ್ತೆ ಇದು ಲಾಸ್ಟ್ ಗೆ ಹೋಗಿದೆ ಇದು ಲಾಸ್ಟ್ ಗೆ ಹೋಗಬೇಕು ನೆಕ್ಸ್ಟ್ ಥರ್ಡ್ ವನ್ ಎಲ್ಲಿದೆಯೋ ಹಾಗೆ ಕೆಳಗಡೆ ಬರುತ್ತೆ ನೆಕ್ಸ್ಟ್ ಫೋರ್ತ್ ಅಂತ ಸೆಕೆಂಡ್ ಪ್ಲೇಸ್ ಅಲ್ಲಿ ಬರುತ್ತೆ ಇವಾಗ ಇಲ್ಲಿ ಈ ಬರ್ದೆ ನೆಕ್ಸ್ಟ್ ಸೆಕೆಂಡ್ ಪ್ಲೇಸ್ ಅಲ್ಲಿ ಯಾವ್ದು ಬರಬೇಕು ಆರ್ ಬರಬೇಕು ನೆಕ್ಸ್ಟ್ ಎ ಬರಬೇಕು ನೆಕ್ಸ್ಟ್ ಡಿ ಬರಬೇಕು ERAD ರೈಟ್ ಆನ್ಸರ್ ಆಗುತ್ತೆ ಇಲ್ಲಿ ಇದೇ ತರ ಅಲ್ಲ ಡಿಫ್ರೆಂಟ್ ಪ್ಯಾಟರ್ನ್ಸ್ ಕೊಡ್ತಾರೆ ಈ ತರ ಪ್ಯಾಟರ್ನ್ ಕೊಡ್ತಾರೆ ಈ ಲೆಟರ್ ಇಲ್ಲಿಗೆ ಈ ಲೆಟರ್ ಇಲ್ಲಿಗೆ ಈ ಲೆಟರ್ ಹೀಗೆ ಬೇರೆ ಬೇರೆ ಪ್ಯಾಟರ್ನ್ಸ್ ಇರುತ್ತೆ ಸೇಮ್ ಅಕ್ಷರಗಳು ಅದೇ ಲೆಟರ್ಸ್ ಆ ಕಡೆ ಈ ಕಡೆ ಪ್ಲೇಸ್ ಚೇಂಜ್ ಆಗಿದ್ರೆ ಏನ್ ಮಾಡಬೇಕು ಅದೇ ಹೇಗೆ ಪ್ಲೇಸ್ ಚೇಂಜ್ ಆಗಿರುತ್ತೆ ಅದೇ ತರ ನಾವು ಪ್ಲೇಸ್ ಚೇಂಜ್ ಮಾಡಿ ಬರೀಬೇಕು ಹಾಗಾಗಿ ನಮ್ಮ ಉತ್ತರ ERAD ಆಗುತ್ತೆ ERAD ಇಸ್ ರೈಟ್ ಆನ್ಸರ್ 347 ಇಂಟು 564 ಇಂಟು 0 ರ ಗುಣಲಬ್ಧ ಅಂತ ಕೊಟ್ಟಿದ್ದಾರೆ ಗುಣಲಬ್ಧ ಅಂದ್ರೆ ಮಲ್ಟಿಪ್ಲೈ ಮಾಡಬೇಕು ಇಲ್ಲಿ ಪ್ರಾಡಕ್ಟ್ ಅಂತ ಕೊಟ್ಟರೆ ಮಲ್ಟಿಪ್ಲೈ ಮಾಡಬೇಕು ಅಂತ ಅರ್ಥ ನಮಗೆ ಗೊತ್ತಿದೆ ಯಾವುದೇ ಒಂದು ಸಂಖ್ಯೆಯನ್ನು ಸೊನ್ನೆಯಿಂದ ಗುಣಿಸಿದಾಗ ಅದರ ಗುಣಲಬ್ಧವು ಸೊನ್ನೆಯಾಗಿರುತ್ತದೆ ಅಂತ ಹೇಳಿ ಅದರ ಷಷ್ಠೇ ಸಂಖ್ಯೆ ಇರಲಿ 3 × 4 × 7 × 9 99,000 ಏನಾದ್ರೂ ಇರ್ಲಿ ಇಂಟು ಝೀರೋ ಬಂದ್ರೆ ಅದರ ಗುಣಲಬ್ಧ ಝೀರೋ ಆಗಿರುತ್ತೆ ಇಲ್ಲಿ 347 ಇಂಟು 564 ಇಂಟು ಝೀರೋ ಇದೆ ಹಾಗಾಗಿ ಇದರ 3 ಇಂಟು ಮಾಡಿದಾಗ ಡೈರೆಕ್ಟ್ ಆಗಿ ಝೀರೋ ಬರುತ್ತೆ ಡೈರೆಕ್ಟ್ ಆಗಿ ಝೀರೋ ಬರೀಬಹುದು ಆದ್ರೆ ಎಕ್ಸಾಮ್ ಅಲ್ಲಿ ಇನ್ನೊಂದು ರೀತಿಯಲ್ಲಿ ಕೊಡ್ತಾರೆ ಯಾವ ತರ ಅಂದ್ರೆ 2 × 33 × 4 × 0 ಪ್ಲಸ್ 1 ಈ ತರ ಏನೋ ಕೊಡ್ತಾರೆ ನಾವು ಇವಾಗ ಏನಂತ ಹೇಳಿದೆ ಇಷ್ಟು ಇಂಟು ಝೀರೋ ಇದೆ ಅಂತ ಹೇಳಿ ಎಕ್ಸೈಟ್ಮೆಂಟ್ ಅಲ್ಲಿ ಹಾಕೋ ಹಾಗಿಲ್ಲ ಇಲ್ಲಿ ಝೀರೋ ಬರ್ತಾ ಇದೆ ಅಂದ್ರೆ ಇಷ್ಟು ಮಲ್ಟಿಪ್ಲೈ ಅಲ್ಲಿ ಇದೆ ಇಂಟು ಇದೆ ಅದಕ್ಕೋಸ್ಕರ ಇಷ್ಟು ಝೀರೋ ಆಗುತ್ತೆ ಆದ್ರೆ ಪಕ್ಕದಲ್ಲಿ ಒಂದು ಪ್ಲಸ್ ಸೈನ್ ಇದೆ ಅಡಿಷನ್ ಸೈನ್ ಇದ್ರೆ ಇದನ್ನ ಕೂಡಬೇಕು ಅಂತ ಹೇಳಿ ಇಷ್ಟು ಝೀರೋ ಆಗುತ್ತೆ ಪಕ್ಕದಲ್ಲಿ ಪ್ಲಸ್ ಇರೋದ್ರಿಂದ ಪ್ಲಸ್ ಬರೀಬೇಕು ಒಂದಾಗುತ್ತೆ 0 + 1 = 1 ಈ ರೀತಿ ಪ್ರಶ್ನೆಗಳು ಕೇಳ್ತಾರೆ ಆದ್ರೆ ಇಲ್ಲೇನ್ ಮಾಡಿದ್ದಾರೆ ಡೈರೆಕ್ಟ್ ಆಗಿ ಎಲ್ಲಾ ಮಲ್ಟಿಪ್ಲಿಕೇಶನ್ ಸೈನ್ ಇರೋದ್ರಿಂದ 3 ಗುಣಿಸ್ಬೇಕು 3 ಗುಣಿಸಿದಾಗ ನಮಗೆ ಉತ್ತರ 0 ಬರುತ್ತೆ ಇಲ್ಲ ನೆಕ್ಸ್ಟ್ ಕ್ವೆಶನ್ ನೋಡೋದಾದ್ರೆ 4, 9, 64, 9, 16 ಈ ಸರಣಿಯ ಮುಂದಿನ ಸಂಖ್ಯೆ ಅಂತ ಕೊಟ್ಟಿದ್ದಾರೆ 4, 9, 16 ದ ನೆಕ್ಸ್ಟ್ ನಂಬರ್ ಆಫ್ ಸೀರೀಸ್ ಈಸ್ ಇದರಲ್ಲಿ ಎರಡು ರೀತಿಯಲ್ಲಿ ಸಾಲ್ವ್ ಮಾಡಬಹುದು ನಮಗೆ ಗೊತ್ತಿದೆ 4 ಅಂತ ಹೇಳಿದ್ರೆ 2² ಅಂತ ಹೇಳಿ 2² ಅಂತ ಯಾವ್ದಕ್ಕೆ ಅಂತೀವಿ 2 × 2 ಎರಡೆ 4 2 × 2 = 4 ಹಾಗೆ 3² ಅಂದ್ರೆ 3 × 3 ಮೂರನ್ನ
थ्री मूर सर गुणस अंतर्थ थ्री थ्री नईन आगते अदे तर फोर स्क्वेर अंद्रे फोर इंटू फोर 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 दिन गोताबिटे नेक्स्ट ये बे फाइव बे फाइव स्क्वेर फाइव स्क्वेर अंद्रे फाइव इंटू फाइव 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 ट्वेंटी फाइव आगते नम उत्तर ट्वेंटी फाइव ಇದುವರೆಗೂ ನಾವು ಮೆಂಟಲ್ ಎಬಿಲಿಟಿ ಮಾನಸಿಕ ಸಾಮರ್ಥ್ಯದ ಆರು ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ವಿ ಮುಂದಿನ ತರಗತಿಯಲ್ಲಿ ಇನ್ನು ಉಳಿದ ಭಾಗವನ್ನು ಉಳಿದ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ ಇದುವರೆಗೂ ನಮ್ಮ ವಿಡಿಯೋ ಸಂಪೂರ್ಣ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇದುವರೆಗೂ ನಮ್ಮ ಚಾನೆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ವೆರಿ ಮಚ್